ನಮಸ್ಕಾರ ವೀಕ್ಷಕರೆ, ಮುಖ ವಾರ್ತೆಗಳಿಗೆ ಸ್ವಾಗತ. ನಾನು ಯಶ್ವರಾಜ್. ಇದೀಗ ವಾರ್ತೆಗಳ ವಿವರ. ಎಲ್ಲ ಬಿ ಎಸ್ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಪ್ರಯತ್ನವನ್ನ ಹೈಕಮಾಂಡ್ ಕೈಬಿಡಬೇಕೆಂದು ಬೆಟ್ಟದಹಳ್ಳಿಯ ಗವಿಮಠದ ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳು ಹಾಗೂ ಹಲವು ಮಠದ ಶ್ರೀಗಳು ಇಂದು ಗುಬ್ಬಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹೈಕಮಾಂಡ್ಗೆ ಒತ್ತಾಯ ಮಾಡಿದ್ದಾರೆ. ಇದರ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಕೂಗು ದೇಶದೆಲ್ಲೆಡೆ ಸದ್ದು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಕರ್ನಾಟಕದಾದ್ಯಂತ ಹಲವು ಸಮುದಾಯದ ಮಠಾಧೀಶರು ಸಿಎಂ ಯಡಿಯೂರಪ್ಪನ ಬೆನ್ನಿಗೆ ನಿಂತಿದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ಪಟ್ಟಣದ ಹೊರವಲಯದ ಹೇರೂರು ಗ್ರಾಮದಲ್ಲಿನ ಶ್ರೀ ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿನ ವೀರಶೈವ ಲಿಂಗಾಯತ ಸಮಾಜದ ಸುದ್ದಿಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಈ ಸುದ್ದಿಗೋಷ್ಠಿಯಲ್ಲಿ ಬೆಟ್ಟದಹಳ್ಳಿ ಗವಿಮಠಾಧ್ಯಕ್ಷರಾದ ಶ್ರೀ ಚಂದ್ರಶೇಖರ ಸ್ವಾಮೀಜಿ, ಬಿ ಕೋಡಿಹಳ್ಳಿ ಮಠದ ಶ್ರೀ ಬಸವ ಭೃಂಗೇಶ್ವರ ಸ್ವಾಮೀಜಿ, ದೊಡ್ಡಗುಣಿ ಮಠದ ಶ್ರೀ ರೇವಣ್ಣ ಸಿದ್ದೇಶ್ವರ ಸ್ವಾಮೀಜಿ, ತವಡಿಹಳ್ಳಿ ಮಠದ ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮೀಜಿಗಳು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿ ಯಡಿಯೂರಪ್ಪನವರ ಅಧಿಕಾರ ಮುಂದುವರಿಯಬೇಕು, ಮುಖ್ಯಮಂತ್ರಿ ಗದಿಯಿಂದ ಅವರನ್ನು ಇಳಿಸುವ ಪ್ರಯತ್ನ ಕೈಬಿಡಬೇಕು, ಕೋವಿಡ್ ಸಂದರ್ಭದಲ್ಲಿ ಯಡಿಯೂರಪ್ಪ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದರೆ ಬಿಜೆಪಿಗೆ ನಷ್ಟ ಅನುಭವಿಸಬೇಕಾಗುತ್ತದೆ ಎಂದು ಹೈಕಮಾಂಡ್ಗೆ ನೇರ ಎಚ್ಚರಿಕೆ ನೀಡಿದರು. ಇವತ್ತಿನ ರಾಜ್ಯದ ಪರಿಸ್ಥಿತಿ, ಈ ದೇಶದ ಪರಿಸ್ಥಿತಿ ಎಲ್ಲವನ್ನೂ ಅವಲೋಕನ ಮಾಡ್ತಾ ಇರ್ತಕ್ಕಂಥ ಸಾಮಾನ್ಯ ಜನ ಎಷ್ಟು ನೋವಿನಲ್ಲಿದ್ದಾರೆ ಅಂತದನ್ನು ನಾವೆಲ್ಲ ಮನಗಾಣಬೇಕಿದೆ. ಯಾವುದೇ ಪಕ್ಷದ ಪರವಾಗಿ, ಯಾವುದೇ ವ್ಯಕ್ತಿಯ ಪರವಾಗಿ ಮಾತನಾಡಿರೋ ವಿಷಯಗಳಿಲ್ಲ. ನಾವು ಯಾವತ್ತೂ ಸಹಿತ ಪಕ್ಷ ಅಥವಾ ವ್ಯಕ್ತಿಯನ್ನು ಕುರಿತು ಮಾತನಾಡಿಲ್ಲ, ಇಂದು ಮಾತನಾಡಿಲ್ಲ, ನಾವು ಮುಂದೆ ಮಾತನಾಡೋದಿಲ್ಲ. ಆದರೆ ಈ ದೇಶದ, ಈ ಸಮಾಜದ, ಈ ದೇಶದ ಜನತೆಯ ಪರವಾಗಿ ನಾಲ್ಕು ಮಾತನ್ನು ಹೇಳಲೇಬೇಕಿದೆ. ಈ ದೇಶವನ್ನು ಸುದೀರ್ಘವಾಗಿ ಆಳ್ತಕ್ಕಂಥ ಪರಿಸ್ಥಿತಿ ಇರುವಾಗ ಸುಭಿಕ್ಷವಾಗಿ ದೇಶವನ್ನು ಆಳೋದು ಕಷ್ಟ ಆಗ್ತದೆ ಈ ಪರಿಸ್ಥಿತಿ ನೋಡಿದಾಗ. ಜಾತಿ ಯಾವುದಾದ್ರೇನು, ಜ್ಯೋತಿ ಒಂದೇ ಅನ್ನತಕ್ಕಂಥ ವ್ಯಕ್ತಿ ಯಾರಾದ್ರಿದ್ರೆ ಯಡಿಯೂರಪ್ಪ ಅಂತ ಹೇಳಕ್ ಇಷ್ಟಪಡ್ತೀವಿ. ಯಾಕಪ್ಪ ಅಂದ್ರೆ ದೀಪ ತನ್ನನ್ನು ತಾನ ಕತ್ಲ ಮಾಡಿಕೊಂಡು ಮತ್ತೊಬ್ಬರಿಗೆ ಬೆಳಕನ್ನು ಕೊಡ್ತಕ್ಕಂಥ ದೀಪ ಹೇಗಿದೆ, ಹಾಗೆ ತಮ್ಮ ದೇಹದ ವಯಸ್ಸನ್ನು ಯಾವುದಕ್ಕೂ ಯೋಚನೆ ಮಾಡದೆ ಯಡಿಯೂರಪ್ಪನವರು ನಮ್ಮ 7 ಕೋಟಿ ಜನ ಎಲ್ಲರೂ ನನ್ನ ಬಂಧುಗಳು ಅಂತ ಹೇಳ್ಬಿಟ್ಟು ಕೊರೋನಾ ಬಂದರೂ ಅವರು ನೋಡಿ ಅಧಿಕಾರಕ್ಕತ್ತದಾಗೆಲ್ಲ ಒಂದು ಅತಿವೃಷ್ಟಿ ಒಂದು ಅನಾವೃಷ್ಟಿ ಆಗ್ತಲೇ ಇರುತ್ತೆ. ಅವರು ಅಧಿಕಾರಕ್ಕೆ ಬಂದ್ರಂದ್ರೆ ಮಳೆ ಒಂದಿಲ್ಲ ಒಂದು ಕಡೆ ಮಳೆ ಆಗೇ ಆಗ್ತೆ, ಸಂಪೂರ್ಣ ಒಂದು ಸಮೃದ್ಧಿ ಇದ್ದೇ ಇರುತ್ತೆ. ಒಂದು ಕಡೆ ಸಮಸ್ಯೆ ಇದ್ದಿದ್ದೆ ಸಹಜ. ಆದರೆ ಅವರಿಗೆ ಯಡಿಯೂರಪ್ಪ ಅಂದ್ರೆ ಹೆಸರು ಇಟ್ಕೊಂಡಿರೋದು ಯಡಿಯೂರು ಸಿದ್ಧಲಿಂಗೇಶ್ವರನೇ. ಅವರ ದೇಹ ಮಾತ್ರ ಒಂದು ಬಾಡಿಗೆ ಮನೆ ಇದ್ದ ಹಾಗೆ ಯಡಿಯೂರು ಸಿದ್ಧಲಿಂಗೇಶ್ವರ ಅವ್ರ ಜೊತೆಯಲ್ಲಿ ಇಟ್ಕೊಂಡು ಈ ನಮ್ಮ ನಾಡನ್ನು ನಮ್ಮ ರಾಜ್ಯವನ್ನು ಆಳ್ತಕ್ಕಂಥ ಶಕ್ತಿ ಕೊಟ್ಟಿದ್ದಾನೆ. ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿ ಜನಸಾಮಾನ್ಯರಿಗೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂಥ ಜನರಿಗೆ ಮತ್ತು ಕಾರ್ಮಿಕರಿಗೆ ಈ ರೀತಿಯಾದ ಅನುಕೂಲಗಳನ್ನು ಮಾಡಿ ಅವರು ಜನಸಾಮಾನ್ಯ ಒಂದು ಜಾತಿಗೆ ಸೀಮಿತವಾಗದಲೇ ಪ್ರತಿಯೊಂದು ಜನಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಮಠಗಳಿಗೆ ಅನುದಾನವನ್ನು ಕೊಡುವಂಥದ್ದರಲ್ಲಿ ಬಹಳ ವಿಶೇಷವಾದ ಒಂದು ಅನುದಾನಗಳನ್ನು ಕೊಟ್ಟಿದ್ದಾರೆ. ಅವರಲ್ಲಿ ಯಾವ ಮಠದ ಸ್ವಾಮೀಜಿಯವರು ಯಾರು, ಯಾವ ಮಠ, ಯಾವ ಜಾತಿ ಅಂತ ನೋಡಲಿಲ್ಲ. ಎಲ್ಲ ಮಠಗಳಿಗೂ ಕೂಡ ಈ ಕರ್ನಾಟಕದಲ್ಲಿ ಎಷ್ಟು ಮಠಗಳಿದ್ದವೋ, ಎಷ್ಟು ಧರ್ಮಪೀಠಗಳಿದ್ದವೋ ಅಲ್ಲೆಲ್ಲರಿಗೂ ಕೂಡ ಅನುದಾನಗಳನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಸದಸ್ಯ ಜಿಆರ್ ಶಿವಕುಮಾರ್, ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಹೇರೂರು ರಮೇಶ್, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಮಾದಾಪುರ ಶಿವಪ್ಪ, ನೊಳಂಬ ಲಿಂಗಾಯತ ಸಂಘದ ನಿರ್ದೇಶಕ ಎಡಕನಹಳ್ಳಿ ಗಂಗಾಧರ್, ವೀರಶವ ಯುವ ಲಿಂಗಾಯತ ವೇದಿಕೆಯ ತಿಪ್ಪೂರು ಸಿದ್ದಲಿಂಗಮೂರ್ತಿ ಇತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮುಕ್ ಟಿವಿ, ಗುಬ್ಬಿ. ಕರ್ನಾಟಕದಲ್ಲಿ ಇಂದು ರಾಜಕೀಯವಾಗಿ ಸಂಚಲನ ಒಂದು ಸೃಷ್ಟಿಯಾಗಿದೆ. ಇನ್ನು ಸಿಎಂ ಯಡಿಯೂರಪ್ಪ ಜುಲೈ 25ರಂದು ಹೈಕಮಾಂಡ್ನಿಂದ ಸಂದೇಶ ಬಂದಿರುತ್ತೆ. ಇನ್ನು ಈ ಸಂದೇಶ ಬಂದಂತೆ ಜುಲೈ 26ರಂದು ನಾನು ನಡೆದುಕೊಳ್ತೇನೆ ಹೀಗೆಂದು ಹೇಳುವ ಮೂಲಕ ಸಿಎಂ BSY ರಾಜೀನಾಮೆ ನೀಡುವಂತಹ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಈ ಮೂಲಕ ಬಿಜೆಪಿ ಹೈಕಮಾಂಡ್ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಗೆ ಸಿದ್ಧವಾಗಿರೋದೆಲ್ಲ ಒಂದು ಕಡೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಗಜೇಂದ್ರ ಅವರು ಒಂದು ಸ್ಪೆಷಲ್ ವರದಿನ ಮಾಡಿದ್ದಾರೆ, ನೋಡ್ಕೊಂಬನಿ. ಸಿಎಂರ ಆ ಎರಡು ಹೇಳಿಕೆಯಿಂದ ಇಂದು ರಾಜ್ಯ ರಾಜಕಾರಣವೇ ಶಾಕ್. ಜುಲೈ 26 ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಎಂದ ಯಡಿಯೂರಪ್ಪ. ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಸಂಚಲನ ಒಂದು ಸೃಷ್ಟಿಯಾಗಿದೆ. ಇವತ್ತು ಸ್ವತಃ ಯಡಿಯೂರಪ್ಪನವರೇ ಮಾಧ್ಯಮಗಾರರೊಂದಿಗೆ ಬಂದು ಮಾತಾಡ್ತಾರೆ, ಬೆಳಿಗ್ಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಾನು ಹೈಕಮಾಂಡ್ ಒಂದು ಸೂಚನೆಗೆ ನಾನು ಪಾಲಿಸ್ತೇನೆ, ಹೈಕಮಾಂಡ್ ಏನು ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧನಿದ್ದೇನೆ ಅಂತ ಯಡಿಯೂರಪ್ಪನವರು ಹೇಳ್ತಾರೆ. ಹಾಗಾದ್ರೆ ಬೆಳಿಗ್ಗೆ ಒಂದು ಹೇಳಿಕೆಯನ್ನು ನೀಡುವಂತ ಒಂದು ವಿಜಯ ಒಂದು ಬೈಟ್ ನಿಮ್ಮ ಮುಂದೆ ಇದೆ, ನೋಡ್ಕೊಂಬನ್ನಿ.
ಈ ಒಂದು ಹೇಳಿಕೆಯನ್ನ ಕೊಟ್ಟಂತಹ ಯಡಿಯೂರಪ್ಪನವರು ಮತ್ತೆ ಸಂಜೆ ಮಾಧ್ಯಮಗಾರರೊಂದಿಗೆ ಪ್ರತ್ಯಕ್ಷ ಆಗ್ತಾರೆ. ನಾನು ರಾಜೀನಾಮೆ ಕೊಡಲು ಸಿದ್ಧನಿದ್ದೇನೆ, ಹೈಕಮಾಂಡ್ ಒಪ್ಪಿದ್ರೆ ನಾನು ರಾಜೀನಾಮೆ ಕೊಡ್ತೇನೆ ಅನ್ನೋ ಒಂದು ಹೇಳಿಕೆ ಇದೆಯಲ್ಲ, ಇದು ಬಹುದೊಡ್ಡ ಒಂದು ದೊಡ್ಡ ಸುದ್ದಿ ಆಗುತ್ತೆ. ಇದು ರಾಜ್ಯದ ಒಂದು ರಾಜಕೀಯದ ಬಹುದೊಡ್ಡ ಒಂದು ಸಂಚಲನ ಮೂಡಿಸುವಂತಹ ಒಂದು ಹೇಳಿಕೆ ಆಗುತ್ತೆ. ನಾನು ಹೈಕಮಾಂಡ್ ಒಪ್ಪಿದ್ರೆ ರಾಜೀನಾಮೆ ಕೊಡ್ತೀವಿ ಅನ್ನೋದು ಮಾತಿದೆಯಲ್ಲ, ಇದು ಬದಲಾವಣೆ ಒಂದು ಮುಹೂರ್ತಕ್ಕೆ, ಜುಲೈ 26ರ ಒಂದು ಮುಹೂರ್ತಕ್ಕೆ ಇದೊಂದು ನಾಂದಿ ಆಡುವಂತಹ ಒಂದು ಸುಳಿವಾಗಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಸಂಜೆ ಮಾಧ್ಯಮಗಾರರೊಂದಿಗೆ ಬಂದ ಯಡಿಯೂರಪ್ಪನವರು ಏನ್ ಹೇಳಿದ್ರು ಕೇಳ್ಕೊಂಬನ್ನಿ. ಸ್ವತಃ ಯಡಿಯೂರಪ್ಪನವರ ಬಾಯಿಂದಲೇ ಬಂತು ರಾಜೀನಾಮೆ ಮಾತು. ಹೈಕಮಾಂಡ್ ಒಪ್ಪಿದರೆ ರಾಜೀನಾಮೆ ಕೊಟ್ಟು ಪಕ್ಷ ಸಂಘಟನೆ ಮಾಡ್ತೀನಿ ಅಂದ್ರು ಬಿ ಎಸ್ ವೈ. ಇನ್ನೂ ಯಾವುದೇ ಮೆಸೇಜ್ ಇಲ್ಲ ನನಗೆ, 25 ಏನಾದರೂ ಮೆಸೇಜ್ ಬರಬಹುದು ಅಂತ ಕಾಯ್ತಾ ಇದ್ದೇನೆ. ಕೇಂದ್ರದ ನಾಯಕತ್ವ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತ ಹಿಂದೆನೂ ಹೇಳಿದ್ದೇನೆ, ಈಗಲೂ ಹೇಳಿದ್ದೇನೆ. 2 ತಿಂಗಳಿಂದೇ ನಾನು ರಾಜೀನಾಮೆ ಕೊಡ್ತೇನೆ, ಬೇರೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಿಮಗೂ ಎಲ್ರಿಗೂ ಬಂದಿರುವಂಥದ್ದು. ನಾನು ಅಧಿಕಾರ ಇರಲಿ ಇಲ್ಲದೆ ಇರಲಿ, ಬರೋ 6 ವರ್ಷ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ BJPಯನ್ನು ಅಧಿಕಾರಕ್ಕೆ ತರಬೇಕು, ಸಂಘಟನೆಯನ್ನು ಬಲಪಡಿಸಬೇಕು. ಈ ದೃಷ್ಟಿಯಿಂದ ರಾಜ್ಯದ ಉದ್ದಗಲಿಕ್ಕೆ ಓಡಾಟ ಮಾಡಿ ಸಂಘಟನೆಯನ್ನು ಬಲಪಡಿಸಬೇಕು ಅನ್ನೋ ತೀರ್ಮಾನ ಮಾಡಿದ್ದೇನೆ. ಮುಖ್ಯಮಂತ್ರಿಯಾಗಿ ಎಷ್ಟು ದಿನ ಇರಬೇಕು ಅಂತ ಹೇಳ್ತೀರೋ ಅಷ್ಟು ದಿವಸ ಮುಖ್ಯಮಂತ್ರಿಯಾಗಿರ್ತೇನೆ. ಯಾವತ್ತು ಬೇಡ ಅಂತ ಹೇಳ್ತಾರೆ ಅವರು ಸಂಘಟನೆಯನ್ನು ಬಲಪಡಿಸೋಕ್ಕೆ ರಾಜ್ಯದಲ್ಲಿ ಪ್ರವಾಸ ಮಾಡಿ ಕೆಲಸ ಮಾಡ್ತೇನೆ. ನಾಳೆ ದಿವಸ ಬೆಂಗಳೂರಲ್ಲಿ ಒಟ್ಟಾರೆ ಇವತ್ತು ಯಡಿಯೂರಪ್ಪನವರು 2 ಹೇಳಿಕೆಗಳು ಇದೆಯಲ್ಲ, ಇದು ಬಹುದೊಡ್ಡ ಒಂದು ಸಂಚಲನವನ್ನು ಕ್ರಿಯೇಟ್ ಮಾಡಿದೆ ದೇಶದೆಲ್ಲೆಡೆ. ಇವತ್ತು ಇದೇ ಒಂದು ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಯಡಿಯೂರಪ್ಪನವರು ಜುಲೈ 26ನೇ ತಾರೀಕು ಯಾವ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಹೈಕಮಾಂಡ್ ಯಾವ ರೀತಿಯಾದಂಥ ಒಂದು ಸೂಚನೆಯನ್ನು ಯಡಿಯೂರಪ್ಪನವರಿಗೆ ಕೊಡುತ್ತೆ, ಶಾಸಕಾಂಗದ ಒಂದು ಔತಣಕೂಟದಲ್ಲಿ ಯಡಿಯೂರಪ್ಪನವರು ಯಾವ ರೀತಿ ಇದನ್ನ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಕ್ಕೆಲ್ಲ ಒಂದು ಉತ್ತರ ಜುಲೈ 26ಕ್ಕೆ ಸಿಗುತ್ತೆ ವೀಕ್ಷಕರೇ. ಜುಲೈ 26ನೇ ತಾರೀಕು ಹೈಕಮಾಂಡ್ ರಾಜೀನಾಮೆ ಕೊಡಿಸೋದಕ್ಕೆ ಒಂದು ಮುಹೂರ್ತವನ್ನ ಫಿಕ್ಸ್ ಮಾಡುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ನೋಡ್ತಾ ಇರಿ ಅಮೋಘ ಟಿವಿ, ಗಜೇಂದ್ರ, ಪೊಲಿಟಿಕಲ್ ಬ್ಯೂರೋ, ಅಮೋಘ ಟಿವಿ. ಇನ್ನ ಚಿತ್ರನಟ ಹಾಗೂ ಸೆಲೆಬ್ರಿಟಿ ದರ್ಶನ್ ತೂಗುದೀಪ್ರ ಅವರ ತೇಜೋವಧೆ ಮಾಡಿರುವ ಇಂದ್ರಜಿತ್ ಲಂಕೇಶ್ ಬಹಿರಂಗವಾಗಿ ಕ್ಷಮೆಯನ್ನ ಕೇಳಬೇಕು ಹೀಗೆಂದು ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ದರ್ಶನ್ ಅಭಿಮಾನಿಗಳು ಇಂದ್ರಜಿತ್ ಲಂಕೇಶ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ನೋಡ್ಕೋ ಬನ್ನಿ. ರಾಜ್ಯದಲ್ಲಿ ಬಹಳ ಚರ್ಚೆಯಾಗಿದ್ದ ನಟ ದರ್ಶನ್ ಹಾಗೂ ಇಂದ್ರಜಿತ್ ನಡುವಿನ ಗುದ್ದಾಟ ಬಹಳ ತಾರಕೇರಿದ್ದು ದರ್ಶನ್ ಅಭಿಮಾನಿಗಳನ್ನ ಅವಿದ್ಯಾವಂತರು ಎಂದು ಹೇಳಿಕೆ ಕೊಟ್ಟಿದ್ದ ಇಂದ್ರಜಿತ್ ಲಂಕೇಶ್ ಮೇಲೆ ನಟ ದರ್ಶನ್ ಅಭಿಮಾನಿಗಳು ರಾಜ್ಯದ ಎಲ್ಲಾ ಕಡೆ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಇಂದ್ರಜಿತ್ ವಿರುದ್ಧ ದೂರು ದಾಖಲಿಸುತ್ತಿದ್ದಾರೆ. ಈ ಬೆನ್ನಲ್ಲೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ ಸೇನಾ ಸಮಿತಿಯ ಅಧ್ಯಕ್ಷರಾದ ರಾಜು, ಉಪಾಧ್ಯಕ್ಷರಾದ ಸೂರಿ, ಕಾರ್ಯದರ್ಶಿ ಶಿವು, ಸಂತೋಷ್ ಹಾಗೂ ದರ್ಶನ್ ಅಭಿಮಾನಿಗಳು ಕುಣಿಗಲ್ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಿಗೆ ಇಂದ್ರಜಿತ್ ಲಂಕೇಶ್ ವಿರುದ್ಧ ದೂರು ದಾಖಲಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷ ರಾಜುರವರು, ಇಂದ್ರಜಿತ್ ಡಿ ಬಾಸ್ ಅಭಿಮಾನಿಗಳಿಗೆ ಈ ರೀತಿ ಮಾತನಾಡಿದ್ದು ಬಹಳ ನೋವುಂಟಾಗಿದೆ, ಕ್ಷಮೆ ಕೇಳದಿದ್ದರೆ ಅವರ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡುತ್ತೇವೆ, ನಮಗೆ ನ್ಯಾಯ ಒದಗಿಸದಿದ್ದರೆ ರಸ್ತೆಗಿಳಿಯುತ್ತೇವೆ ಎಂದು ಇಂದ್ರಜಿತ್ ವಿರುದ್ಧ ಕಿಡಿಕಾರಿದರು. ಈ ಮಾತನ್ನ ನೀವು ಹೇಳಿಕೆ ಕೊಟ್ಟಿದ್ರ ಅಭಿಮಾನಿಗೆ ತೀರ್ವ ಬೇಸರ ಉಂಟಾಗಿದೆ. ಈ ಮುಂದೆ ಈ ತರ ಪದನ ನೀವು ಉಪಯೋಗಿಸಿ ಈ ತರ ಇದು ಮಾಡಿದ್ರೆ ನಾವು ಇವತ್ತು ಶಾಂತಿಯುತವಾಗಿ ಬಂದು ಹೋರಾಟ ಮಾಡ್ತಿದ್ದೀವಿ. ನೆಕ್ಸ್ಟ್ ಇಂದ್ರಜಿತ್ ಅವರ ಲಂಕೇಶ್ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಬೇಕಾಗ್ತದೆ, ಮತ್ತೆ ರೋಡ್ಗಿರದೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಈ ಕುಣಿಗಲ್ ತಾಲೂಕು ದರ್ಶನ್ ಸುಖದೀಪ್ ಅಭಿಮಾನಿ ಸಂಘದಿಂದ ಎಚ್ಚರಿಕೆ ಹಾಗೂ ದರ್ಶನ್ ಅಭಿಮಾನಿಗಳಿಗೆ ಕ್ಷಮೆ ಯಾಚಿಸಬೇಕು, ದರ್ಶನ್ ಅವರಿಗೆ ಕ್ಷಮೆ ಯಾಚಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಬ್ರೇಕ್ನ ಬಳಿಕ ಆಮಗು ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಇನ್ನು ಸಾಗುವಳಿ ಚೀಟಿ ವಿಳಂಬ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಪ್ರಚಾರಾಂದೋಲನ ವಾಹನಕ್ಕೆ ಚಾಲನೆ ನೀಡಲಾಯಿತು. ಬಾಗೇಪಲ್ಲಿ ತಾಲೂಕಿನ ಗೋಮಾಳ ಹುಲ್ಲುಗಾವಲು ಜಮೀನುಗಳಲ್ಲಿ ಹಂಗಾಮಿಯಾಗಿ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಜಮೀನು ಮಂಜೂರಿಗೆ ಬಗರ್ಹುಕುಂ ಮೂಲಕ ಸಕ್ರಮಗೊಳಿಸಲು ಸಮಿತಿ ಇನ್ನೂ ಕಾರ್ಯಾರಂಭಗೊಂಡಿಲ್ಲ. ಹಾಗಾಗಿ ರೈತರು ಜಾತಕ ಪಕ್ಷಿಗಳಂತೆ ಎದುರು ನೋಡುತ್ತಿದ್ದಾರೆ. ತಾಲೂಕು ಮಟ್ಟದಲ್ಲಿ ದರಖಾಸ್ತು ಸಮಿತಿ ಮೂಲಕ ಮಂಜೂರಾದ ರೈತರಿಗೆ ಸಾಗುವಳಿ ಪತ್ರ ನೀಡುವುದು ನಿಯಮ.
ಆದರೆ ಕರ್ನಾಟಕ ಭೂಕಂದಾಯ 1966 ನಿಯಮ 108 ಅನ್ವಯದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ದರಖಾಸ್ತು ಸಮಿತಿ ರಚನೆಯಾಗಬೇಕೆಂಬುದು ಸರ್ಕಾರದ ಉದ್ದೇಶ. ದರಖಾಸ್ತು ಸಮಿತಿ ಮಾಡಿಲ್ಲ ಹಾಗೂ ಬಾಗೇಪಲ್ಲಿ ತಾಲೂಕು ಆಡಳಿತದಲ್ಲಿ ಸಂಪೂರ್ಣ ಭ್ರಷ್ಟಾಚಾರ ನಡೆಯುತ್ತಿದೆ. ಅದರಿಂದ ಅರ್ಜಿಗಳು ವಿಲೇವಾರಿ ಆಗುತ್ತದೆ. ಇದಕ್ಕೆ ತಾಲೂಕು ಆಡಳಿತ ಅಧಿಕಾರಿ ವರ್ಗದವರು ಹಾಗೂ ಜನಪ್ರತಿನಿಧಿಗಳೇ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಬಾಗೇಪಲ್ಲಿ ತಾಲೂಕು ಮಾಜಿ ಶಾಸಕ ಹಾಗೂ ಪಿಎಸ್ಎಸ್ ಸಂಸ್ಥಾಪಕರಾದ ಜಿವಿ ಶ್ರೀರಾಮರೆಡ್ಡಿ ಗಂಭೀರವಾಗಿ ಆರೋಪಿಸಿದರು. ಇನ್ನು ಬಾಗೇಪಲ್ಲಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿಗ್ರಹದ ಮುಂದೆ ಮುಂದಿನ ತಿಂಗಳು ಆಗಸ್ಟ್ 2ರಂದು ಬಾಗೇಪಲ್ಲಿ ಪಟ್ಟಣದ ತಾಲೂಕು ಕಚೇರಿಯ ಆವರಣದಲ್ಲಿ ನಡೆಯುವ ಪ್ರಜಾ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಬಗರ್ ಹುಕುಂ ಸಾಗುವಳಿ ಚೀಟಿ ವಿಲೇವಾರಿಗೆ ಸಂಬಂಧಿಸಿದಂತೆ ಬಾಗೇಪಲ್ಲಿ ತಾಲೂಕಿನಾದ್ಯಂತ ಪ್ರಚಾರ ಆಂದೋಲನ ಬೃಹತ್ ಪ್ರತಿಭಟನೆಗೆ ವಾಹನದ ಮುಂದೆ ಪಿಎಸ್ಎಸ್ ಪಕ್ಷದ ಬಾವುಟ ಹಾರಿಸುವ ಮೂಲಕ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಚಾಲನೆ ನೀಡಿದರು. 14,000 ಕುಟುಂಬಗಳಿಗೆ ಭೂಮಿಯನ್ನು ಹಂಚಿಕೆ ಮಾಡಿದೆ. ಆದರೆ ನಂತರ ಬಂದಂಥ ಯಾರೂ ಕೂಡ ಭೂಮಿಯ ಪ್ರಶ್ನೆ ಬಗ್ಗೆ ಮಾತನಾಡಲೇ ಇಲ್ಲ. ತದನಂತರ ಮಾತನಾಡಿ, ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡುವುದು ನನ್ನ ಜೀವನದ ಮಹೋನ್ನತ ಗುರಿಯಾಗಿತ್ತು ಎಂದು ಹೇಳಿದರು. ಅವರು 16 ವರ್ಷಗಳಿಂದ ಏನು ಉಳುಮೆ ಮಾಡ್ತಾ ಇದ್ದಾರೆ ಭೂಮಿ, ಆ ಭೂಮಿಯನ್ನು ಅವ್ರಿಗೆ ಹಂಚಬೇಕು ತಕ್ಷಣ. ಮತ್ತೆ ಭೂಮಿ ಹೊಸದಾಗಿ ಅರ್ಜಿ ಹಾಕಲಿಕ್ಕೆ ಎರಡು ಪ್ರಶ್ನೆಗಳಿದೆ ಇದರಲ್ಲಿ. ಮೊದಲು ಅರ್ಜಿ ಹಾಕಿರ್ತಕ್ಕಂಥದ್ದು ಒಂದು ವಿಭಾಗ, ಮತ್ತು ಈಗ ಹಾಕಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ಇನ್ನೊಂದು ಪ್ರಶ್ನೆ. ಈ ಎರಡೂ ಪ್ರಶ್ನೆಗಳನ್ನು ತೆಗೆದುಕೊಂಡು ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪಿಎಸ್ಎಸ್ ಪಕ್ಷದ ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ, ಪ್ರಗತಿಪರ ರೈತ ಜಿಎಂ ರಾಮಕೃಷ್ಣಪ್ಪ, ಎಚ್ಎನ್ ಚಂದ್ರಶೇಖರ ರೆಡ್ಡಿ, ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು, ಹಲವಾರು ಮುಖಂಡರುಗಳು ಭಾಗವಹಿಸಿದರು. ಅಮೋಘ್ ನ್ಯೂಸ್, ಬಾಗೇಪಲ್ಲಿ. ಸದ್ಯಕ್ಕೆ ಎಲ್ಲ ಕಡೆ ಮಳೆಗಾಲ ಆರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ರೈತರು ತಮ್ಮ ಹೊಲಗದ್ದೆಗಳಿಗೆ ಉಳುಮೆ ಮಾಡಲು ಮುಂದಾಗಿದ್ದಾರೆ. ಆದರೆ ವಿಪರ್ಯಾಸ ಅಂದರೆ ರೈತರಿಗೆ ಸರಿಯಾಗಿ ಗೊಬ್ಬರ ಸಿಗ್ತಾ ಇಲ್ಲ. ಇಂತಹದೊಂದು ಗೊಬ್ಬರದ ಅಭಾವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗುತ್ತಿದೆ. ಮಳೆ ರಾಯನ ದಿಟ್ಟಿಸಿ ನೋಡಿ ಕುಳಿತಿದ್ದ ರೈತರೆಲ್ಲರೂ ಉಳುಮೆಗೆ ಮುಂದಾಗಿದ್ದಾರೆ. ತರಕಾರಿ, ಹೂವು, ದ್ರಾಕ್ಷಿ ಸೇರಿದಂತೆ ಕೃಷಿ ಚಟುವಟಿಕೆಗಳನ್ನು ಚುರುಕುಗೊಳಿಸಿದ್ದಾರೆ. ಇದರ ಜೊತೆಗೆ ನೀರಾವರಿ ತೋಟಗಳ ಬೆಳೆಗಳ ಚಟುವಟಿಕೆಗಳು ಚುರುಕಾಗಿವೆ. ಬೆಳೆ ಹುಲಸಾಗಿ ಬೆಳೆದು ಗಟ್ಟಗಚ್ಚಲು ಗೊಬ್ಬರ ತುಂಬಾ ಅತ್ಯಗತ್ಯ. ಆದರೆ ಗೊಬ್ಬರದ ಕೊರತೆ ಎದುರಾಗಿದೆ. ಸರ್ಕಾರ ರೈತರ ಕೃಷಿಗೆ ಗೊಬ್ಬರ ಪೂರೈಸಲು ಆಗುತ್ತಿಲ್ಲ. ರೈತರು ಬೆಳೆ ಇಟ್ಟು ಡಿಎಪಿಗೆ ಪರದಾಟ ನಡೆಸಿ ಸಮಾಧಾನ ಇಲ್ಲವಾದರೂ ಯಾವುದೋ ಬೇರೆ ಗೊಬ್ಬರ ಹಾಕಿ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಕೃಷಿ ಇಲಾಖೆ ಆಗಲಿ ಜಿಲ್ಲಾಡಳಿತ ಆಗಲಿ ನಮಗೆ ಬೇಕಾದಷ್ಟು ಗೊಬ್ಬರ ತರಿಸಿ ಕೊಡೋಕೆ ಆಗೋಲ್ಲ ಎನ್ನುವುದಾದ್ರೆ ಇಲಾಖೆಗಳು ಇದ್ದು ಸುಖ ಏನು ಅಂತ ರೈತರು ಕಿಡಿಕಾರಿದ್ದಾರೆ. ರೈತರ ಅನ್ನದ ತಟ್ಟೆಗೆ ಕನ್ನ ಹಾಕುವಂತ ಕೆಲಸ ಸರ್ಕಾರದ ವತಿಯಿಂದಲೇ ದಲ್ಲಾಳಿಗಳನ್ನ ಇಟ್ಕೊಂಡು ಇವತ್ತು ರೈತರ ಮೇಲೆ 100ಕ್ಕೆ 100 ಪಟ್ಟು ವಸೂಲಿ ಮಾಡುವಂತ ಕೆಲಸಗಳಾಗಿದೆ. ಉದಾಹರಣೆಗೆ ಇವತ್ತು ರಸಗೊಬ್ಬರಗಳು ತಗೊಳ್ರಿ, ಇವತ್ತು ನಮಗೆ ರೈತರಿಗೆ ಏನು ಬೇಕು, ರೈತರು ಯಾವ ಬೆಳೆಗೆ ಏನು ಆಗಬೇಕು, ಯೂರಿಯಾ ಆಗಬೇಕಾ, ಡಿ ಎ ಪಿ ಆಗಬೇಕಾ, ಇಲ್ಲ ಬೇರೆ 20-20 ಆಗಬೇಕಾ ಅನ್ನೋದು ರೈತರು ಗೊತ್ತಿದೆ. ರೈತರು ಕೇಳೇ ಅದನ್ನು ಹಾಕೋದನ್ನು ಇವತ್ತು ಅಂಥದ್ದು. ಇವತ್ತು ರಸಗೊಬ್ಬರಗಳಲ್ಲಿ ಡಿ ಎ ಪಿ ಸಿಗ್ತಾ ಇಲ್ಲ ರೈತರಿಗೆ, ಯೂರಿಯಾ ಸರಿಯಾಗಿ ಸಿಗ್ತಾ ಇಲ್ಲ, ಗೊಬ್ಬರಗಳೇ ಸರಿಯಾಗಿ ಸಿಗ್ತಾ ಇಲ್ಲ. ಇವತ್ತು ಮಳೆ ಬಿದ್ದಿದೆ, ಇವತ್ತು ಅಗತ್ಯ ರಸಗೊಬ್ಬರಗಳು ಬಹಳ ಅಗತ್ಯ. ಈ ಥರ ಇರೋವಾಗ ಕಾಳಸಂತೆನಲ್ಲಿ 100ಕ್ಕೆ 100 ಪಟ್ಟು ಜಾಸ್ತಿ ಮಾಡಿ ಇವತ್ತು ಮಾರಾಟ ಮಾಡೋಕ್ಕೆ ಮಾತ್ರ ನಿಮ್ಮ ಹತ್ರ ಗೊಬ್ಬರಗಳಿದೆ. ರೈತರಿಗೆ ನೇರವಾಗಿ ನಾವೇನು ಇವತ್ತು ಆರ್ಡ್ರ್ ಇರ್ಬೋದು, ಇಲ್ಲ ನಮ್ಮ ಸಂಬಂಧಪಟ್ಟ ಟಿ ಎ ಪಿ ಸಿ ಎಮ್ ಎಸ್ಗಳಾಗಿರ್ಬೋದು, ಸೊಸೈಟಿಗಳಾಗಿರ್ಬೋದು, ಇದರಲ್ಲಿ ನಮ್ಗೆ ರಸಗೊಬ್ಬರಗಳು ಸಿಗ್ತಾ ಇಲ್ಲ. ಅದೇ ಖಾಸಗಿ ಅವ್ರ ಕೈಯಲ್ಲಿ ಇವರು ಮಾರಾಟ ಮಾಡಿಸ್ತಾ ಇದ್ದಾರೆ. ಇವ್ರ ಜೊತೆಗೆ ಸಾಮೀಲಾಗಿರ್ತಾರೇನೋ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಅಂತ ನಮಗೊಂದು ಇದು ಅನುಮಾನ ಬಂದಿದೆ. ಇನ್ನು ಈ ವಿಚಾರ ಕುರಿತು ಮಾರಾಟ ಮಹಾಮಂಡಳಿ ಶಾಖಾ ವ್ಯವಸ್ಥಾಪಕ ದಂಡೇಗೌಡ ಹಾಗೂ ಜಂಟಿ ಕೃಷಿ ನಿರ್ದೇಶಕಿ ರೂಪಾ ಮಾತನಾಡಿ, ಎಲ್ಲೂ ಗೊಬ್ಬರದ ಕೊರತೆ ಉಂಟಾಗಿಲ್ಲ. ಪರವಾನಗಿ ಹೊಂದಿರೋ ಎಲ್ಲ ಅಂಗಡಿಗಳು ಡಿಎಪಿ ಸರಬರಾಜು ಆಗುತ್ತಿವೆ. ಆಯಾ ಪ್ರದೇಶದ ಬೆಳವಣಿಗೆ ಅನುಗುಣವಾಗಿ ಗೊಬ್ಬರ ಮಾರಾಟ ಮಾಡಲು ತಿಳಿಸಲಾಗಿದೆ ಅಂತ ತಿಳಿಸಿದರು. ನಾಳೆ ಅಥವಾ ನಾಳೆದು ಬರ್ತದೆ ಅಂತ ಕಂಪ್ನಿಯವರು ಮತ್ತು ನಮ್ಮ ಕೇಂದ್ರ ಕಚೇರಿಯಿಂದ ಕೊಟ್ಟಿದ್ದಾರೆ. ಮತ್ತು ನಾವು ಮೊನ್ನೆ ಆಫ್ ಕಾಮ್ಸ್ಗೆ ಒಂದು 46 ಟನ್ನು ಡಿ ಎ ಪಿ ಕೊಟ್ಟಿದ್ವಿ. ಇಪ್ಪದು ಸಿದ್ಧಘಟ್ಟ ಆಫ್ ಕಾಮ್ಸ್ಗೆ ಒಂದು 25 ಟನ್ನು, ಮತ್ತು ಕೊಳನಲ್ಲಿಗೆ ಒಂದು 5 ಟನ್ ಡಿ ಎ ಪಿ,
ಮತ್ತೆ ಬೇರೆ ಕಾಂಪ್ಲೆಕ್ಸ್ ಕೊಟ್ಟಿರೋದಿರಲಿ ಸರ್, ಈಗ ಯಾಕೆ ಬರ್ತಿಲ್ಲ, ಏನು ಸಮಸ್ಯೆ ಆಗಿದೆ? ಇವಾಗ ವ್ಯಾಗಿನ್ ಬರ್ಬೇಕು ಸರ್, ವ್ಯಾಗಿನ್ ಬಂದ ತಕ್ಷಣ ಕೊಡ್ತೀವಿ ಅಂತ ಹೇಳಿದ್ರು. ಅದು ಯಾಕೆ ಬಂದಿಲ್ಲ ಸರ್? ಅದು ಅದೇ ಪ್ರಾಡಕ್ಟ್ ಅಲ್ಲಿ ಇದಾಗಿರ್ಬೇಕು, ಅದರಿಂದ ಬಂದ ತಕ್ಷಣ ನಾವು ಪೇಮೆಂಟ್ ಎಲ್ಲ ಆಗಿದೆ, ಬಂದ ತಕ್ಷಣ ಅವರು ಸಪ್ಲೈ ಮಾಡ್ತಾರೆ. ಈ ವಾರದಲ್ಲಿ ಬರುತ್ತೆ, ತಕ್ಷಣಕ್ಕೆ ನಾಳೆ ನಾಳಿದ್ದು ಪಿಪ್ಕೋದು ಬರ್ತದೆ ಡಿ ಎ ಪಿ ಅಂತ ಹೇಳಿದ್ದಾರೆ. ಜೆ ಡಿ ಎಂ ಮೇಡಮ್ ಅವ್ರು ಕೂಡ ಬೆಳಗ್ಗೆ ಫೋನ್ ಮಾಡಿ ಫೋನಲ್ಲಿ ಮಾತಾಡಿದ್ದೀನಿ, ಮೇಡಮ್ ಆದಷ್ಟು ನೀವು ತರಿಸಿ ಅಂತ. ಹೇಳ್ತಿದ್ದಾರೆ ತರಿಸಿದೆ ನಾವು, ಎಷ್ಟು ಬೇಕು ಅಷ್ಟಿದೆ, ಸಾಕಷ್ಟಿದೆ ನಮ್ಮಲ್ಲಿ ಅಂತಾರೆ. ನಮ್ಮ ಹತ್ರ ಇರೋದು ಮಹಾಮಂಡಲದಲ್ಲಿ ಇರುವುದನ್ನು ಮಾಹಿತಿ ನಾನು ಏನಿದೆ ಅದು ಗೊತ್ತಾ ಇದ್ದೀನಿ. ನಾವು ಅವರಿಗೆ ನೋಟಿಸ್ಗಳು ಕೊಡ್ತಾ ಇದ್ದೀವಿ, ಕೆಲವು ಕಡೆ ಸ್ಟಾಪ್ ಸೇಲ್ ಮಾಡಿ ಇದನ್ನ ಕೂಡ ಕ್ಯಾನ್ಸಲ್ ಸಸ್ಪೆನ್ಷನ್ಗೂ ಪ್ರಪೋಸ್ ಮಾಡಿದೀವಿ ಲಿಖಿತವಾಗಿ ನಮಗೆ. ಯಾಕಂದ್ರೆ ಅವರು ಬಿಲ್ ಇಸ್ಕೊಳ್ಳಲ್ಲ ರೈತರು, ನಮಗೆ ಬಿಲ್ ಕೊಟ್ಟರು ಅವರಿಗೆ 1200 ರೇಟೇ ಇರುತ್ತೆ. ಸೊ ಅದರಿಂದ ಎಚ್ಚರಿಕೆ ಅಂತಾನು ನಾವು ಮಾಡ್ತಾ ಇದೀವಿ, ಕ್ರಮ ತಗೊಳ್ಳೋ ಕಡೆ ಕ್ರಮ ತಗೊಂತಾ ಇದೀವಿ. ಆದರೂ ಕೂಡ ಇದು ಜಾಗೃತವಾಗಿ ರೈತರು ಕೂಡ ಕಡ್ಡಾಯವಾಗಿ ಬಿಲ್ ಅನ್ನ ತಗೊಳ್ಳೋದು, ಅಷ್ಟೇ ಮೊತ್ತವನ್ನು ಕೊಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಈಗ ನನಗೆ ಅದು ಸ್ವಲ್ಪ ರೈತರ ಕಡೆಯಿಂದನೂ ಬಂದ್ರೆ ಇದನ್ನೆಲ್ಲಾನು ನಾವು ತಡೆಗಟ್ಟೋದಕ್ಕೆ ಸಹಕಾರಿ. ಒಟ್ಟಿನಲ್ಲಿ ಅಧಿಕಾರಿಗಳು ಹಂಗ ಹೇಳ್ತಾರೆ, ರೈತರು ಹಿಂಗ ಹೇಳ್ತಾರೆ, ಹಾಗಾದ್ರೆ ಗೊಬ್ಬರ ಮಾರಾಟ ಮಾಡೋ ಮಾಲೀಕರ ಬೇಕು ಅಂತ ಕೃತಕ ಅಭಾವ ಸೃಷ್ಟಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡೋ ಹುನ್ನಾರ ನಡೆಯುತ್ತಿದೆಯಾ ಅನ್ನೋದು ಅನುಮಾನಗಳು. ಹಾಗಾದ್ರೆ ಅನ್ನುವ ಅನುಮಾನಗಳು ಎದುರಾಗಿದ್ದು ಕೃಷಿ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತು ರೈತರಿಗೆ ನೆರವಾಗಬೇಕಿದೆ. ಎನ್ ಸತೀಶ್, ಅಮೋಘ್ ನ್ಯೂಸ್, ಚಿಕ್ಕಬಳ್ಳಾಪುರ. ಎನ ಚಿಂತಾಮಣಿ ತಾಲೂಕಿನ ಕದಿರಾಪುರದಲ್ಲಿ ನರೇಗಾ ಯೋಜನೆಯಡಿ ನಿರ್ಮಾಣ ಮಾಡಿದ್ದ 20 ಲಕ್ಷ ಮೊತ್ತದ ಗೋಗುಂಟೆ ಕಾಮಗಾರಿಯನ್ನು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಪರಿಶೀಲನೆ ಮಾಡಿದರು. ಚಿಂತಾಮಣಿ ತಾಲೂಕಿನ ಸಂತೆಗಲ್ಲಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕದಿರಾಪುರದಲ್ಲಿ ನರೇಗಾ ಯೋಜನೆಯಡಿ ನಿರ್ಮಾಣ ಮಾಡಿದ್ದ 20 ಲಕ್ಷ ಮೊತ್ತದ ಗೋಗುಂಟೆ ಪರಿಶೀಲನೆ ಮಾಡಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನು ಮತ್ತು ಆ ಭಾಗದ ಜನಪ್ರತಿನಿಧಿಗಳನ್ನು ಅಭಿನಂದಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜೆಕೆ ಕೃಷ್ಣಾರೆಡ್ಡಿ, ಸಂತೆಕಲ್ಲಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಡಿ 10 ಹಲವು ನೀರಿನ ಮೂಲಗಳನ್ನು ನಿರ್ಮಿಸಿದ್ದು ಇದರಿಂದ ಅಂತರ್ಜಲ ಹೆಚ್ಚಿಸಲು ಅನುಕೂಲವಾಗಿದೆ. ಆದ್ದರಿಂದ ಈ ಗ್ರಾಮ ಪಂಚಾಯಿತಿ ಮಾದರಿಯಾಗಿಸಿಕೊಂಡು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ವಲಯಗಳಲ್ಲೂ ಹೊಂಡಗಳನ್ನು ನಿರ್ಮಿಸಲು ಅಂತರ್ಜಲ ವೃದ್ಧಿಗೆ ಒತ್ತು ನೀಡಿ ಎಂದರು. ಇವ ಮಂಜುನಾಥ್ ಅವರಿಗೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ತಿಳಿಸಿದರು. ಕದಿರಾಪುರದಲ್ಲಿ ಸಂತೆಕಲ್ಲಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಕದಿರಾಪುರದಲ್ಲಿ ನರೇಗಾದಿಂದ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಒಂದು ಕಲ್ಯಾಣಿಯನ್ನು ಮಾಡಿದ್ದಾರೆ. ಬಹಳ ಸುಂದರವಾಗಿದೆ. ಬಟ್ ಇದರಿಂದ ಈ ಭಾಗದಲ್ಲಿರ್ತಕ್ಕಂಥ ಸುಮಾರು ರೈತರ ಜಮೀನುಗಳಲ್ಲಿ ಬೋರ್ವೆಲ್ ಕೊರೆಸಿದ್ರೆ ಕೂಡ ಅವ್ರಿಗೆ ಅನುಕೂಲ ಆಗುತ್ತೆ. ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಬೋರ್ವೆಲ್ಗೂ ಕೂಡ ರೀಚಾರ್ಜ್ ಆಗುವಂಥದ್ದು ಹೆಚ್ಚು ಸಹಕಾರಿಯಾಗುವಂಥ ಒಂದು ಕಲ್ಯಾಣ ನಿರ್ಮಾಣ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ನಮ್ಮ ಇಒ ಮಂಜುನಾಥ್ ಅವರು ಮತ್ತು ಇಲ್ಲಿನ ಗ್ರಾಮ ಪಂಚಾಯಿತಿ ಪಿ ಡಿ ಅವರು, ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡ ಒಟ್ಟಾಗಿ ಒಂದು ಟೀಮ್ ಅವರ ಎಫರ್ಟ್ ಇದನ್ನು ನೋಡಿದಾಗ ಒಂದು ಟೀಮ್ ಎಫರ್ಟ್ ಆಗಿ ಕೆಲಸ ಮಾಡಿದೆ ಅಂತ ಅನಿಸುತ್ತೆ. ಅದನ್ನೇ ಈಗ ಸೂಚನೆ ಕೊಟ್ಟಿದ್ದೇನೆ, ನಮ್ಮ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಕೂಡ ಇಂಥ ಕಲ್ಯಾಣಿಗಳನ್ನು ನಿರ್ಮಾಣ ಮಾಡಿ ಅನ್ನುವಂಥದ್ದನ್ನು ಹೇಳಿದ್ದೇನೆ. ಈಗಾಗಲೇ ವೈಜಕೂರಲ್ಲಿ ಇನ್ನೂ ಅನೇಕ ಹಳ್ಳಿಗಳಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಮಾಡ್ತಾ ಇದ್ದಾರೆ, ಮತ್ತು ಬೇರೆ ಬೇರೆ ಪಂಚಾಯಿತಿಗಳಲ್ಲೂ ಕೂಡ ನಡೀತಾ ಇದ್ದಾವೆ. ಆದರೆ ಎಲ್ಲಿ ಟೀಮ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ಅಲ್ಲಿ ಭಿನ್ನಾಭಿಪ್ರಾಯಗಳು, ಭೇದ ಭಾವಗಳು ಈ ರೀತಿ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಕೆಲವು ಕಡೆ ಅಭಿವೃದ್ಧಿ ಆಗಲಿಲ್ಲ. ಹಾಗಾಗಿ ಈಗ ನಾನು ಅಲ್ಲಿ ವೇದಿಕೆಯಲ್ಲಿ ಕೂಡ ಹೇಳಿದ್ದೇನೆ, ಪ್ರತಿಷ್ಠೆಗಳನ್ನು ಪಕ್ಕಕ್ಕಿಟ್ಟು ಗ್ರಾಮಗಳು ಮತ್ತು ಆ ಗ್ರಾಮ ಪಂಚಾಯಿತಿಗಳನ್ನು ಅಭಿವೃದ್ಧಿ ಮಾಡುವಂಥದಕ್ಕೆ ಎಲ್ಲರೂ ಕೈಜೋಡಿಸಿ ಎನ್ನುವಂಥ ವಿನಂತಿಯನ್ನು ಕೂಡ ಮಾಡಿದ್ದೇನೆ. ಅದು ಮಾಡಿದ್ರೆ ಇಡೀ ಸಮಗ್ರ ತಾಲೂಕು, ಚಿಂತಾಮಣಿ ತಾಲೂಕು ಅಭಿವೃದ್ಧಿ ಆಗುವಂಥದಕ್ಕೆ ಹೆಚ್ಚು ಒತ್ತು ಕೊಡಬಹುದು. ಈ ವೇಳೆ ಇವ ಮಂಜುನಾಥ್, ಪಿ ಡಿ ಒ ಪ್ರತಿಭಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಶಿಕಲಾ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ಭಾರತ ಜನತಾ ಪಾರ್ಟಿಯ ವತಿಯಿಂದ ಗುಡಿಬಂಡೆ ತಾಲೂಕಿನಲ್ಲಿ ಕಾರ್ಯಕರ್ತರ ಜೊತೆ ಕಾರ್ಯಕಾರಿಣಿ ಸಭೆ ನಡೆಸಲಾಯಿತು. ಇಂದು ಗುಡಿಬಂಡೆ ಪಟ್ಟಣದ ಗಜನಾಣ್ಯ ಪಟ್ಟುಸಾಲಿ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಕ್ಷದ ಗುಡಿಬಂಡೆ ತಾಲೂಕು ಮಂಡಳದ ಕಾರ್ಯಕಾರಿಣಿ ಸಭೆಯನ್ನು ನಡೆಸಲಾಯಿತು. ಎನ್ ಸಭೆಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಗ್ರಾಮಾಂತರ ವಿಭಾಗದ ಪ್ರಭಾರಿ ಹಾಗೂ ರಾಜ್ಯ ಕಾರ್ಯದರ್ಶಿ ಕೇಶವ ಪ್ರಸಾದ್, ಚೀನಾ ದೇಶದಿಂದ ಬಂದ ಕೊರೋನಾ ಇಡೀ ಪ್ರಪಂಚದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿತು. ದುಡಿಯುತ್ತಿದ್ದ ಜನರು ಮನೆಯಲ್ಲಿ ಕುಳಿತುಕೊಳ್ಳುವಂತಾಯಿತು. ಈ ಪರಿಸ್ಥಿತಿಯಲ್ಲಿ ನಮ್ಮ ವಿಜ್ಞಾನಿಗಳು ಯಶಸ್ವಿಯಾಗಿ ಲಸಿಕೆಯನ್ನು ಕಂಡುಹಿಡಿದರು. ಇದನ್ನ ಕಾಂಗ್ರೆಸ್ ಸೇರಿದಂತೆ ಹಲವಾರು ಪಕ್ಷದವರು ಇದು ಬಿಜೆಪಿ ಲಸಿಕೆ ಎಂದರು. ಲಸಿಕೆ ಹಾಕಿಸಿಕೊಂಡರೆ ಸಾಯುತ್ತಾರೆ ಎಂದರು. ವ್ಯವಸ್ಥಿತವಾಗಿ ಲಸಿಕೆ ಬಗ್ಗೆ ಅಪಪ್ರಚಾರ ಮಾಡಿದರು. ಇವರ ಮಾತಿಗೆ ಮೈಮರೆತು ಲಸಿಕೆಯನ್ನು ನಿರಾಕರಿಸಿದ ಅನೇಕ ಮುಗ್ಧರು ಕರೋನಾದಿಂದ ಸಾಯುವಂತಾಯಿತು ಎಂದರು. ಮತ್ತೆ ಇಂಥ ಒಂದು ಸಂದರ್ಭದಲ್ಲಿ ಏನು 1.5 ವರ್ಷದಿಂದ ಮುನ್ನಡೆಯಲ್ಲಿರ್ತಕ್ಕಂಥ
ಇನ್ನು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮಾತನಾಡಿ, ಕೊರೋನಾ ಸಂಕಷ್ಟದ ಸಮಯದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಹಗಲು ರಾತ್ರಿ ದುಡಿದಿದ್ದಾರೆ, ಲಸಿಕೆ ಹಾಕಿಸಿಕೊಳ್ಳಲು ಪ್ರೇರೇಪಿಸಿದ್ದೀರಾ, ಆಹಾರದ ಕಿಟ್ ವಿತರಣೆಯಲ್ಲಿ ಸಹಕರಿಸಿದ್ದೀರಾ, ಇನ್ನು ಮುಂದೆ ಸದಾ ಜನರ ಕಷ್ಟಗಳಿಗೆ ನೀವು ಸ್ಪಂದಿಸಿ ಪಕ್ಷ ಸಾಧನೆಗಳನ್ನು ಜನರಿಗೆ ತಿಳಿಸುವ ಕೆಲಸ ಮಾಡಿ, ನಿಮ್ಮೊಡನೆ ನಾವಿದ್ದೇವೆ ಎಂದರು. ಜನ್ಧನ್ ಯೋಜನೆಯಲ್ಲಿ ಎಲ್ಲರಿಗೂ ಅಕೌಂಟ್ ಓಪನ್ ಆಯಿತು ಅಂತಂದರೆ ಅಕೌಂಟ್ ಸುಮ್ಮನೆ ಓಪನ್ ಆಗಲಿಲ್ಲ. ಮೊದಲು ಅದಕ್ಕೆ ಅದ್ರ ಬಗ್ಗೆ ನಗಾಡಿದ್ದೇ ಜಾಸ್ತಿ. ಜನಕ್ಕೆ ಅಕೌಂಟ್ ಯಾಕೆ ಇಷ್ಟೊಂದು ಅಕೌಂಟು ಓಪನ್ ಮಾಡೋದನ್ನು ಆಪರೇಟ್ ಮಾಡೋಕ್ಕೆ ಬರುತ್ತಾ, ಅದರಲ್ಲಿ ಹಣ ತೊಡಗಿಸಿ ತೆಗೆಯುವಂತಹ ಸಾಮರ್ಥ್ಯ ಒಬ್ಬ ಸಾಮಾನ್ಯರಿಗೆ ಇದೆಯಾ? ರೈತಾಪಿ ಬದುಕರಿಗೆ, ಕೂಲಿ ಕಾರ್ಮಿಕರಿಗೆ, ಅತ್ಯಂತ ಸಾಮಾನ್ಯರಿಗಿದೆಯಾ ಅಂತ ಕೇಳಿದ್ರು. ಇಡೀ ದೇಶದಲ್ಲಿದ್ದಂತಹ ನಮ್ಮ ರಾಜಕೀಯ ಎದುರಾಳಿಗಳು ಹಾಗೇ ಎಲ್ಲ ನಮ್ಮ ವಿರೋಧಿಗಳು ಪ್ರಶ್ನೆ ಕೇಳಿದ್ರು. ಆದರೆ ಕೋವಿಡ್ ಸಂದರ್ಭದಲ್ಲಿ ಡೈರೆಕ್ಟ್ ಮನಿ ಟ್ರಾನ್ಸ್ಫರ್ ಅಂತ ಏನಿತ್ತೋ ಅದರಲ್ಲಿ ಆದಂತಹ ಅನುಕೂಲತೆ ಎಲ್ಲರೂ ಕಣ್ತಿರಿಸ್ತು. ಇನ್ನೇ ಸಮಯದಲ್ಲಿ ಕಾರ್ಯದರ್ಶಿ ಮಧು, ಮುಖಂಡರಾದ ಟಿವಿಎಸ್ ಮಂಜುನಾಥ್, ನರಪನ್ ಸಿಂಗ್ ಮತ್ತಿತರರು ಹಾಜರಿದ್ದರು. ವಿರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ಶಿಡ್ಲಘಟ್ಟ ತಾಲೂಕಿನ ಹಿತ್ತಲಹಳ್ಳಿ ಗ್ರಾಮದ ಬಳಿ ಇರುವ ಕಸ ವಿಲೇವಾರಿ ಘಟಕದಲ್ಲಿ ಸಿಸಿ ರಸ್ತೆ, ಚರಂಡಿ, ಶೌಚಾಲಯ ನಿರ್ಮಾಣ ಹಾಗೂ ವಿದ್ಯುತ್ ಕಂಬಗಳ ಅಳವಡಿಕೆಗೆ ನಗರಸಭೆ ಅಧ್ಯಕ್ಷ ಸುಮಿತ್ರಾ ರಮೇಶ್ ಚಾಲನೆ ನೀಡಿದರು. ನಗರದ ತ್ಯಾಜ್ಯದಿಂದ ಗೊಬ್ಬರ ತಯಾರಿಸಲಾಗುವುದು. ನಗರದಾದ್ಯಂತ ವೈಜ್ಞಾನಿಕವಾಗಿ ಕಸ ಸಂಗ್ರಹಿಸಿ ಗೊಬ್ಬರ ತಯಾರಿಸಲು ಬೇಕಾದ ಅಗತ್ಯ ಕಾಮಗಾರಿಗಳನ್ನು ತ್ವರಿತವಾಗಿ ಮಾಡಲಾಗುವುದೆಂದು ನಗರಸಭೆ ಅಧ್ಯಕ್ಷ ಸುಮಿತ್ರಾ ಹೇಳಿದರು. ಇನ್ನು ತಾಲೂಕಿನ ಹಿತ್ತಲಹಳ್ಳಿ ಗ್ರಾಮ ಬಳಿ ಇರುವ ಕಸ ವಿಲೇವಾರಿ ಘಟಕದಲ್ಲಿ ಗುರುವಾರ 15ನೇ ಹಣಕಾಸು ಯೋಜನೆಯಡಿ ಸುಮಾರು 15.25 ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ, ಚರಂಡಿ ಹಾಗೂ ಶೌಚಾಲಯ ನಿರ್ಮಾಣ ಹಾಗೂ 13 ಲಕ್ಷ ರು ವೆಚ್ಚದಲ್ಲಿ ವಿದ್ಯುತ್ ಕಂಬಗಳ ಅಳವಡಿಕೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ನಗರಸಭೆ ವತಿಯಿಂದ 15ನೇ ಹಣಕಾಸಿನ ಆಯೋಗದಡಿಯಲ್ಲಿ ಇವತ್ತು ಕಾಮಗಾರಿಕೆಯನ್ನು ಸುಮಾರು 15.25 ಲಕ್ಷ ಕಾಮಗಾರಿಕೆಯನ್ನು ನಮ್ಮ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಚರಂಡಿ ಮತ್ತು ಶೌಚಾಲಯ ಮತ್ತು ರಸ್ತೆಗೆ ಸಂಬಂಧಪಟ್ಟಂತೆ ಕಾಮಗಾರಿಕೆಯನ್ನು ಇವತ್ತು ಚಾಲನೆ ಮಾಡಿದ್ದೇವೆ. ನಮ್ಮ ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ನಮ್ಮ ಸ್ಟಾಫ್ ಎಲ್ಲ ಬಂದು ಇದಕ್ಕೆ ಎಲ್ಲರೂ ಬಂದು ಚಾಲನೆ ನೀಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಕಾಮಗಾರಿಕೆಗಳಿಗೆ ಮತ್ತು ಇನ್ನು ಸ್ವಚ್ಛತೆ ಬಗ್ಗೆ ಎಲ್ಲ ಹೆಚ್ಚಾಗಿ ಗಮನ ಕೊಟ್ಟು ಲೈಟ್ ಪೋಸ್ಟ್ಗೆ 13 ಲಕ್ಷವನ್ನು ಎಲೆಕ್ಟ್ರಿಕಲ್ ಅದಕ್ಕೂ 13 ಲಕ್ಷ ಬಂದಿದೆ. ಇನ್ನು ಉಪಾಧ್ಯಕ್ಷ ಅನ್ಸರ್ ಪಾಷಾ ಮಾತನಾಡಿ, ನಗರದ ಸ್ವಚ್ಛತೆ ಕಾಪಾಡುವುದು ಸೇರಿದಂತೆ ನಗರಾದ್ಯಂತ ಸಂಗ್ರಹಿಸಿದ ಕಸವನ್ನು ವೈಜ್ಞಾನಿಕ ಪದ್ಧತಿಯಲ್ಲಿ ಗೊಬ್ಬರವನ್ನಾಗಿ ಮಾಡಿ ರೈತರಿಗೆ ವಿತರಿಸುವ ಗುರಿ ಹೊಂದಿದ್ದೇವೆ. ನಗರಾದ್ಯಂತ ನೀರಿನ ಅಭಾವ ನೀಗಿಸಲು ನಗರೋತ್ಥಾನ 3ನೇ ಹಂತದ ಯೋಜನೆಯಡಿ ಸುಮಾರು 4 ಕೋಟಿಯಷ್ಟು ಅನುದಾನ ಮೀಸಲಿಟ್ಟಿದ್ದು ಸುಮಾರು 60-70 ಕೊಳವೆ ಬಾವಿ ಕೊರೆಸಲು ಮುಂದಾಗಿದ್ದೇವೆ. ಹೀಗೆಂದು ತಿಳಿಸಿದರು. ಇಲ್ಲಿ ಉದ್ದೇಶ ಈ ಒಂದು ಪ್ರದೇಶದಲ್ಲಿ ಕೆಲಸ ಮಾಡಬೇಕಾಗಿರೋ ಕಾರಣ ಏನಂದರೆ ಊರಿನ ಎಲ್ಲ ಗಲೀಜು ಎಲ್ಲ ತೊಗೊಂಡು ಬಂದು, ಏನು ಕಸ ಎಲ್ಲ ಬೀಳುತ್ತೆ ಅದೆಲ್ಲ ತೊಗೊಂಡು ಬಂದು ಇಲ್ಲಿ ಸಂಘಟನೆ ಮಾಡಿ ಇದಕ್ಕೆ ಒಂದು ಥರ ಅಗ್ರಿಕಲ್ಚರ್ ಪರ್ಪಸ್ಗೆ ಉಪಯೋಗ ಆಗುವಂಥದ್ದು ಒಂದು ಯೋಜನೆ. ಇದಕ್ಕೆ ಸುಮಾರು 4 ಎಕರೆ ಚಿಲ್ಲರೆ ಜಮೀನು ಇದೆ. ಇಲ್ಲಿ ಅನೇಕ ಕಾಮಗಾರಿಗಳು ಇಲ್ಲಿ ಕೈಗೊಂಡ್ಕೊಂಡಿದ್ವಿ. ಇವತ್ತು ಸುಮಾರು 16 ಲಕ್ಷ ರೂಪಾಯಿ ಕಾಮಗಾರಿ, ಒಂದು ಶೌಚಾಲಯ ಮತ್ತು ಸಿಸಿ ರೋಡು ಅನೇಕ ಕಾಮಗಾರಿಗಳು ತಗೊಂಡಿದ್ವಿ. ಹಾಗೆ ಸಹ ಇನ್ನೊಂದು ಇನ್ನೇ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಮಂಜುನಾಥ್, ಶ್ರೀನಿವಾಸ್, ಮುಖಂಡರಾದ ಲಕ್ಷ್ಮೀನಾರಾಯಣ, ಗುತ್ತಿಗೆದಾರ ಕೆಬಿ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮುಕ್ ಟಿವಿ, ಶಿಡ್ಲಘಟ್ಟ. ಹಲೋ. ಶ್ರೀನಿವಾಸಪುರ ತಾಲೂಕಿನಲ್ಲಿ ಕರಗ ಉತ್ಸವ ಆಚರಿಸಲು 100 ಸಂಖ್ಯೆಯಲ್ಲಿ ಜನರು ಜಮಾಯಿಸಿ ಕರೋನಾ ರೂಲ್ಸ್ ಬ್ರೇಕ್ ಮಾಡಿರುವಂತಹ ಒಂದು ಘಟನೆ ನಡೆದಿದೆ. ಕರೋನಾ ಲಾಕ್ಡೌನ್ ಸಡಿಲಿಕೆ ಆಗ್ತಿದ್ದಂತೆ ಜನರು ದಿನೇ ದಿನೇ ಮೈಮರೆಯುತ್ತಿದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಮಂಚಿನೇಳಕೋಟೆ ಗ್ರಾಮದಲ್ಲಿ ತಿರುಮಲೇಶ್ವರ ದೇವರ ಜಾತ್ರೆಯ ಪ್ರಯುಕ್ತ ಇಂದು ಹಸಿ ಕರಗ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಗ್ರಾಮದ ಹೊರಗಿನ ಕುಂಟೆ ಬಳಿ ಹಸಿ ಕರಗ ಚಾಲನೆಗೆ 100 ಜನರು ಜಮಾಯಿಸಿರುವ ಘಟನೆ ನಡೆದಿದೆ. ಇನ್ನು ಗ್ರಾಮದ ದೇಗುಲ ಬಳಿಯೂ 1000 ಜನರು ಗುಂಪುಗೂಡಿದ್ದು ಮಾಸ್ಕ್ ಧರಿಸದೆ ಯಾರೊಬ್ಬರೂ ಸಾಮಾಜಿಕ ಅಂತರವನ್ನೇ ಪಾಲಿಸಲಿಲ್ಲ. ಸ್ಥಳೀಯ ನೆಲವಂಕಿ ಪಂಚಾಯಿತಿಯ ಜಾತ್ರೆ ಮಾಡುತ್ತಿದ್ದರು. ವಿಷಯವನ್ನ ತಾಲೂಕು ಆಡಳಿತಕ್ಕೆ ತಲುಪಿಸಲಿಲ್ಲ. ಇನ್ನು ಜಾತ್ರೆ ಆಚರಣೆಗೆ ಅನುಮತಿ ಇಲ್ಲದಿದ್ದರೂ ಶ್ರೀನಿವಾಸ
ಕಾಂಚೀಪುರದ ರಾಯಲ್ಪಾಡು ಪೊಲೀಸರು ಸಹ ಕಂಡು ಕಾಣದಂತೆ ನಿರ್ಲಕ್ಷ್ಯ ತೋರುತ್ತಿರುವುದು ವಿಪರ್ಯಾಸವೇ ಸರಿ. ಹರ್ಷವರ್ಧನ್, ಅಮೋಘ್ ನ್ಯೂಸ್, ಶ್ರೀನಿವಾಸ್ಪುರ. ಇದಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ಅವರು ನೋಡ್ತಾರೆ ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.